ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ರಕ್ಷಿ ಕುಕಿಂಗ್ ಕಾರ್ನರ್ಗೆ ಸ್ವಾಗತ. ನಾನಿವತ್ತು ಎಗ್ ಕರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಹೊಸ ರೀತಿಯಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಇವತ್ತು. ಈಸಿಯಾಗಿ ಮಾಡ್ಕೊಬೋದು, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಅನ್ನಕ್ಕೂ ಕೂಡ ತಿನ್ಬೋದು ನೀವು. ಬನ್ನಿ, ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟು ನಾನು 4 ಮೊಟ್ಟೆ ತೊಗೊಂಡಿದ್ದೀನಿ. 4 ಮೊಟ್ಟೆನ ಬೇಯಿಸ್ಕೊಬೇಕು. ಒಂದು 10-15 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಮೊಟ್ಟೆ. ಬೆಂದ ನಂತರ ಸಿಪ್ಪೆ ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಕಟ್ ಮಾಡ್ಕೋಬೇಕು ಅರ್ಧರ್ಧ. ಈ ರೀತಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಅರ್ಧರ್ಧವಾಗಿ. ಒಂದು ಮೊಟ್ಟೆನ 2 ಭಾಗ ಮಾಡ್ಕೊಂಡಿದ್ದೀನಿ. ಮತ್ತು 1/8 ಎಸಲು ಬೆಳ್ಳುಳ್ಳಿ ಹಾಕ್ಕೊತ ಇದ್ದೀನಿ. 1/4 ಇಂಚು ಶುಂಠಿ, 1 ಈರುಳ್ಳಿ, 2 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ 2, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಗ್ರೈಂಡ್ ಮಾಡ್ಕೊಬೇಕು ನೈಸಿಗೆ. ನೋಡಿ, ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡೋದು ನೋಡೋಣ. 3-4 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. 1 ಪ್ಯಾನ್ ಇಟ್ಕೊಂಡು ನಂತರ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ನಂತರ 1 ಹಚ್ಕೊಂಡಿರೋಂತಹ ಈರುಳ್ಳಿ ಹಾಕ್ತಾ ಇದ್ದೀನಿ. ಉದ್ದುದ್ದ ಹಚ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಫ್ರೈ ಆಗಿದೆ ಇದು. ಈಗ 1 ಟೊಮೊಟೊ ಹಾಕ್ತಾ ಇದ್ದೀನಿ, ಮೀಡಿಯಮ್ ಸೈಜ್ದು. ಟೊಮೊಟೊ ಹಾಕಿ ಎಲ್ಲ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ರುಬ್ಕೊಂಡಿರೋಂತಹ ಮಸಾಲೆನ ಹಾಕ್ಕೋಬೇಕು. ಎಲ್ಲ ಹಾಕ್ಕೊತ ಇದ್ದೀನಿ ನೋಡಿ. ಮಸಾಲೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಹಾಗೆ 1-2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆನ. ಫ್ರೈ ಆದ ನಂತರ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಚೆನ್ನಾಗಿ, ಅವಾಗ ಗೊತ್ತಾಗುತ್ತೆ. ನಂತರ 1/2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಮತ್ತು 1/2 ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ಮತ್ತು 1/4 ಟೀಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಮತ್ತು ಅರಶಿನದ ಪುಡಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಮತ್ತು ಪೆಪ್ಪರ್, ಮೆಣಸಿನ ಪುಡಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಇಷ್ಟನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಂತರ ಜಾರಲ್ಲಿದ್ದಂಥ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೀರು ಹಾಕ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀವು ಗ್ರೇವಿ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಎಲ್ಲ ಜಾಸ್ತಿ ತೊಗೋಬೋದು, ಸೇಮ್ ಮೆಥಡಲ್ಲೇ. ಮತ್ತು ಎಣ್ಣೆ ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊತ ಇದ್ದೀನಿ ನೋಡಿ. ಎಣ್ಣೆ ಈ ರೀತಿ ಬಿಟ್ಕೋಬೇಕು. ನಂತರ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಆ ರೀತಿ ಎಣ್ಣೆ ಬಿಟ್ಕೊಂಡ್ಮೇಲೆ ಸ್ವಲ್ಪ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕಲ್ವ ಚೆನ್ನಾಗಿ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊತ ಇದ್ದೀನಿ. ನಂತರ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ, ನುಣ್ಣನೆ ಉಪ್ಪು ಹಾಕ್ಬಿಟ್ಟು ಪ್ಲೇಟ್ ಮುಚ್ತಾ ಇದ್ದೀನಿ. 1-5 ನಿಮಿಷ ಚೆನ್ನಾಗಿ ಇದಾಗಬೇಕು ಮಸಾಲೆ ಎಲ್ಲ ಫ್ರೈ ಆಗಬೇಕು. ಫ್ರೈ ಆದ ನಂತರ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನಂತರ ಹಚ್ಕೊಂಡಿರೋಂತಹ ಮೊಟ್ಟೆ ಇರ್ತಲ್ಲ 2 ಹೋಳು ಮಾಡ್ಕೊಂಡಿರೋದನ್ನು ಉಲ್ಟಾ ಎಲ್ಲ ಮೊಟ್ಟೆನೂ ಇಡಬೇಕು ನೋಡಿ. ಎಲ್ಲ ಮೊಟ್ಟೆನೂ ಇಡ್ತಾ ಇದ್ದೀನಿ ಉಲ್ಟಾ. ಇಟ್ಟು 1-2 ನಿಮಿಷ ಹಾಗೆ ಬಿಡಬೇಕು. ನಂತರ ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿ ನಂತರ ಎಲ್ಲ ಒಂದೊಂದಾಗಿ ಮೊಟ್ಟೆಗಳನ್ನ ನಿಧಾನವಾಗಿ ಉಲ್ಟಾ ಮಾಡಬೇಕು. ನೀವು ಜೋರಾಗಿ ಮಾಡಿದ್ರೆ ಅದು ಬಿಟ್ಕೊಬಿಡುತ್ತೆ. ನಿಧಾನವಾಗಿ ಮಾಡಿ ನೋಡಿ, ಒಂಚೂರು ಯೆಲ್ಲೋ ಕಲರ್ ಕೆಳಗೆ ಬರೋದಿಲ್ಲ, ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಜನಕ್ಕೆ ಮಾಡೋದಾದರೆ ಸೇಮ್ ಮೆಥಡಲ್ಲೇ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕ್ವಾಂಟಿಟಿ ಜಾಸ್ತಿ ತೊಗೋಬೋದು. ನಾನು ಸ್ವಲ್ಪ ಮಾಡಿದ್ದೀನಿ, ಹಾಗಾಗಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಮಸಾಲೆನೂ ಕೂಡ ನಾನು ಕಡಿಮೆ ಮಾಡಿದ್ದೀನಿ. ನೀವು ಜಾಸ್ತಿ ಮಸಾಲೆ ಬೇಕು ಅನ್ನೋದಾದರೆ ಕ್ವಾಂಟಿಟಿ ಎಲ್ಲ ಜಾಸ್ತಿ ತೊಗೊಂಡು ಇನ್ನೂ ಸ್ವಲ್ಪ ನೀರು ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಆವಾಗ ರೈಸಿಗೆಲ್ಲ ಬೇಕು ಅಂದರೆ ಆ ರೀತಿ ಮಾಡ್ಕೋಬೋದು ನೀವು. ಇದು ಆಲ್ಮೋಸ್ಟ್ ಆಗಿದೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಮೇಲೆಲ್ಲ ಹಾಕ್ಕೋಬೇಕು. ರೆಡಿಯಾಗಿದೆ. ಇಷ್ಟೇ ಇದು ಎಗ್ ಮಸಾಲ, ಎಗ್ ಕರಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಇದೇ ರೀತಿ ಹೊಸ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.